ಫ್ರೆಂಡ್ಸ್, ಜಗತ್ತಿನ ಎರಡನೇ ಅತಿ ದೊಡ್ಡ ಫ್ಯಾನ್ ಬೇಸ್ ಇರೋ ಸ್ಪೋರ್ಟ್ಸ್ ಅಂದ್ರೆ ಅದು ಕ್ರಿಕೆಟ್. 2.5 ಬಿಲಿಯನ್ ಗಿಂತಲೂ ಹೆಚ್ಚಿನ ಫ್ಯಾನ್ಸ್ ಈ ಕ್ರಿಕೆಟ್ ಇದ್ದಾರೆ. ನಮ್ಮ ಭಾರತದಲ್ಲಂತೂ ಅಂಬೆಗಾಲಿಡೋ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೈಯಲ್ಲಿ ಬ್ಯಾಟ್ ಬಾಲ್ಗಳು ಇರುತ್ತೆ. CCL, IPL, ರಣಜಿ, T20, ODI, ಟೆಸ್ಟ್, ಹೀಗೆ 10 ಹಲವಾರು ಫ್ಲೇವರ್ಗಳಲ್ಲಿ ಕ್ರಿಕೆಟ್ ಅನ್ನ ಸವಿತಾನೇ ಇದ್ದೀವಿ. ಕಪಿಲ್ ದೇವ್, ಗವಾಸ್ಕರ್, ಗಂಗೂಲಿ, ತೆಂಡೂಲ್ಕರ್ ಹಾಗೂ ಧೋನಿ ಮತ್ತು ಕೊಹ್ಲಿಗಳಂತಹ ಅನೇಕ ಕ್ರಿಕೆಟರ್ಗಳನ್ನ ತಮ್ಮ ಆರಾಧ್ಯ ದೇವರಂತೆ ಕಾಣುವಂತಹ ಅನೇಕ ಜನ ನಮ್ಮ ಭಾರತದಲ್ಲಿ ಸಿಗ್ತಾರೆ. ಮೊನ್ನೆ IPL ಅನ್ನೋ ಪ್ರೈವೇಟ್ ಫ್ರಾಂಚೈಸಿಗಳ ಕ್ರಿಕೆಟ್ ಜಾತ್ರೆಯನ್ನ ನೋಡಿದ್ವಿ. ಕೋಲ್ಕತ್ತಾ ನೈಟ್ ರೈಡರ್ಸ್ ಟ್ರೋಫಿನೂ ಗೆದ್ದು RCB ಅಭಿಮಾನಿಗಳಿಗೆ ನಿರಾಸೆ ಮಾಡಿದ್ರು ಕೂಡ ಮನೋರಂಜನೆ ನೀಡೋದ್ರಲ್ಲಿ ಕಡಿಮೆ ಮಾಡಲಿಲ್ಲ. IPL ಮುಗಿತಿದ್ದಂತೆ ಬೇರೆ ಬೇರೆ ಫ್ರಾಂಚೈಸಿಗಳಲ್ಲಿ ಆಡಿದ್ದ ಆಟಗಾರರು ಈಗ ತಮ್ಮ ದೇಶಕ್ಕಾಗಿ ಆಡೋದಕ್ಕೆ ತಯಾರಾಗಿದ್ದಾರೆ. USA ಮತ್ತು ವೆಸ್ಟ್ ಇಂಡೀಸ್ನ ಆತಿಥ್ಯದಲ್ಲಿ T20 ವರ್ಲ್ಡ್ ಕಪ್ June 1 to June 29 ನಡೀತಾ ಇದೆ. USA ಇದೇ ಮೊದಲನೇ ಬಾರಿಗೆ ICC ವರ್ಲ್ಡ್ ಕಪ್ ಟೂರ್ನಮೆಂಟ್ನ ಭಾಗವಾಗಿದೆ. ಅದೇ ಕಾರಣಕ್ಕಾಗಿ ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ USA ಟೀಮ್ ಕೂಡ ಆಡ್ತಾ ಇದೆ. 2022 T20 ವರ್ಲ್ಡ್ ಕಪ್ನಲ್ಲಿ ಟೋಟಲ್ 16 ಟೀಮ್ಗಳಿದ್ವು, ಆದರೆ ಈ ಸತಿ ಟೂರ್ನಮೆಂಟಲ್ಲಿ ಟೋಟಲ್ 20 ಟೀಮ್ಗಳು ಆಡ್ತಾ ಇದ್ದಾವೆ. 20 ಟೀಮ್ಗಳ ಸೆಲೆಕ್ಷನ್ ಆದದ್ದು ಹೇಗೆ? 2022 T20 ವರ್ಲ್ಡ್ ಕಪ್ನಲ್ಲಿ ಟೋಟಲ್ 8 ಟೀಮ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಅದಾದ ನಂತರ ICC ರ್ಯಾಂಕಿಂಗ್ನ ಆಧಾರಗಳ ಮೇಲೆ 2 ಟೀಮ್ಗಳು ಸೆಲೆಕ್ಟ್ ಆಗಿವೆ. ಇನ್ನು ಪ್ರಾದೇಶಿಕವಾಗಿ ಕ್ವಾಲಿಫೈ ಆದಂಥ 8 ತಂಡಗಳು ಮತ್ತು ಕೆನಡಾ ಮತ್ತು ಉಗಾಂಡಾ ಸೇರಿ ಟೋಟಲ್ 20 ತಂಡಗಳು ಈ ಸತಿ ಟೂರ್ನಮೆಂಟ್ನಲ್ಲಿ ಆಡ್ತಾ ಇದ್ದಾವೆ. T20 ವರ್ಲ್ಡ್ ಕಪ್ನಲ್ಲಿ ಕಮಾಲ್ ಮಾಡ್ತಾವ ಹೊಸ ತಂಡಗಳು. ಈ ಹಿಂದಿನ ವರ್ಲ್ಡ್ ಕಪ್ನಲ್ಲಿ ಐರ್ಲೆಂಡ್, ನೆದರ್ಲೆಂಡ್, ಬಾಂಗ್ಲಾದೇಶದಂತಹ ತಂಡಗಳು ದೊಡ್ಡ ದೊಡ್ಡ ತಂಡಗಳ ವಿರುದ್ಧ ಸೆಣಸಾಡಿ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ನಿರೂಪಿಸಿದ್ವು. ಸಮಯ ಬಂದ್ರೆ ನಾವು ತೊಡೆ ತಟ್ಟಿ ನಿಲ್ತೀವಿ ಅನ್ನೋದನ್ನ ಮನಗಾಣಿಸಿದ್ವು. ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಕ್ರಿಕೆಟ್ ಶಿಶುಗಳು ದೊಡ್ಡ ದೊಡ್ಡ ತಂಡಗಳಿಗೆ ಪೈಪೋಟಿ ನೀಡುತ್ತವೆ. ಹೊಸ ತಂಡಗಳು ಏನೆಲ್ಲ ಚಮತ್ಕಾರ ಮಾಡಬಹುದು ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಪ್ರಾದೇಶಿಕತೆಯ ಆಧಾರದ ಮೇಲೆ ಕ್ವಾಲಿಫೈ ಆದ ಆ 8 ತಂಡಗಳು May 2022 ICC ಸಬ್ ರೀಜನಲ್ ಕ್ವಾಲಿಫೈಯರ್ ವಿಭಾಗದಲ್ಲಿ ಹೊಸ ತಂಡಗಳನ್ನು ಆಯ್ಕೆ ಮಾಡೋದಕ್ಕೆ ನಿರ್ಧಾರ ಮಾಡಿತು. ಆ ನಿಟ್ಟಿನಲ್ಲಿ 2023 ಯುರೋಪ್ನಿಂದ ಐರ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ಕ್ವಾಲಿಫೈ ಆದವು. ಪಪುವಾ ನ್ಯೂಗಿನಿ ಎಂಬ ದೇಶ ಈಸ್ಟ್ ಏಷ್ಯಾ ಪೆಸಿಫಿಕ್ನಿಂದ ಕ್ವಾಲಿಫೈ ಆಯಿತು. October 2023 ಕೆನಡಾ ತಂಡ ಬರ್ಮುಡಾ ತಂಡವನ್ನು ಸೋಲಿಸುವುದರ ಮೂಲಕ ಅಮೆರಿಕಾಸ್ ಕ್ವಾಲಿಫೈಯರ್ನಲ್ಲಿ ಕ್ವಾಲಿಫೈ ಆಯಿತು. ಏಷ್ಯನ್ ಕ್ವಾಲಿಫೈಯರ್ ಮ್ಯಾಚ್ನಲ್ಲಿ ನೇಪಾಳ ಮತ್ತು ಓಮನ್ ತಂಡ ಫೈನಲ್ ಪ್ರವೇಶಿಸೋದ್ರಿಂದ ಎರಡೂ ತಂಡಗಳು T20 ವಿಶ್ವಕಪ್ಗೆ ಕ್ವಾಲಿಫೈ ಆದವು. ಅದಾದ ನಂತರ ಆಫ್ರಿಕಾ ಕ್ವಾಲಿಫೈಯರ್ ಮ್ಯಾಚ್ನಲ್ಲಿ ನಮೀಬಿಯಾ ಮತ್ತು ಉಗಾಂಡ ದೇಶಗಳು Top 2 ದೇಶಗಳಾಗಿ ಕ್ವಾಲಿಫೈ ಆದವು. ಹಲವಾರು ಅಚ್ಚರಿಯ ಮ್ಯಾಚ್ಗಳನ್ನು ನೀಡಿದ್ದ ಜಿಂಬಾಬ್ವೆ ಈ ಬಾರಿ ಕ್ವಾಲಿಫೈ ಆಗದೇ ಇರೋದು ಜಿಂಬಾಬ್ವೆ ಅಭಿಮಾನಿಗಳಲ್ಲಿ ಬೇಸರ ನೀಡಿತು. ಆಫ್ರಿಕಾ ಕ್ವಾಲಿಫೈಯರ್ ಮ್ಯಾಚಲ್ಲಿ ಯುಗಾಂಡ ತಂಡವು ಅತ್ಯದ್ಭುತ ಪರ್ಫಾರ್ಮೆನ್ಸ್ ಅನ್ನ ನೀಡಿತು. ಜಿಂಬಾಬ್ವೆ ಅಂತ ಬಲಿಷ್ಠ ತಂಡವನ್ನ ಮಣಿಸಿದ ಕಾರಣ T20 ವಿಶ್ವಕಪ್ನಲ್ಲಿ ಸ್ಥಾನ ಪಡೆದಿದೆ. ಆದರೆ ಕ್ವಾಲಿಫೈಯರ್ ಮ್ಯಾಚ್ಗಳಲ್ಲಿ ಗೆದ್ದು ಬೀಗಿದ್ದ ಯುಗಾಂಡಕ್ಕೆ ವೆಸ್ಟ್ ಇಂಡೀಸ್, ನ್ಯೂಜಿಲೆಂಡ್ ಹಾಗೂ ಅಫ್ಘಾನಿಸ್ತಾನದಂತಹ ದೈತ್ಯ ಟೀಮ್ಗಳನ್ನು ಎದುರಿಸೋ ಚಾಲೆಂಜ್ ಇದೆ. ದಾಖಲೆ ಬರೆದ ನೇಪಾಳ ತಂಡ ದಶಕದ ನಂತರ ನೇಪಾಳ ಟೀಮ್ ICC T20 ವಿಶ್ವಕಪ್ನಲ್ಲಿ ಭರವಸೆಯೊಂದಿಗೆ ಕಣಕ್ಕಿಳಿತಾ ಇದೆ. ಹಿಂದಿನ ಒಂದು ವರ್ಷದಲ್ಲಿ ನೇಪಾಳ ತಂಡ ಅತ್ಯದ್ಭುತ ಪ್ರದರ್ಶನ ನೀಡಿ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ನೇಪಾಳ ತಂಡ ಒನ್ ಡೇ ಕ್ರಿಕೆಟ್ನಲ್ಲಿ ಅತ್ಯದ್ಭುತ ಪ್ರದರ್ಶನ ನೀಡೋದಲ್ಲದೆ T20 ಕ್ರಿಕೆಟ್ ಇತಿಹಾಸದಲ್ಲೇ 300 ರನ್ ಬಾರಿಸಿದ ಮೊದಲ ಟೀಮ್ ಅನ್ನೋ ಹೆಗ್ಗಳಿಕೆ ಇದಕ್ಕಿದೆ. ವಿಶ್ವದ ದೊಡ್ಡಣ್ಣ USA. ವಿಶ್ವದ ಪ್ರಮುಖ ಶಕ್ತಿಗಳಲ್ಲೊಂದಾದ USA ಇದುವರೆಗೂ ಕ್ರಿಕೆಟ್ ಕ್ಷೇತ್ರದಲ್ಲಿ ಕಾಲಿರಿಸಲಿಲ್ಲ. ಆದರೆ ಈ ಬಾರಿ ವಿಶ್ವಕಪ್ನ ಆತಿಥ್ಯ ವಹಿಸಿಕೊಳ್ಳುವುದರ ಮೂಲಕ ಕ್ರಿಕೆಟ್ ಕ್ಷೇತ್ರಕ್ಕೆ ಕಾಲಿರಿಸ್ತಾ ಇದೆ. ಹಾಗೆ ತನ್ನ ಟೀಮನ್ನು ಕೂಡ ಈ ಸತಿ ಕಣಕ್ಕಿಳಿಸ್ತಾ ಇದೆ. USA ತಂಡದ ವಿಶೇಷತೆ ಏನು ಅಂತಂದ್ರೆ, ನ್ಯೂಜಿಲೆಂಡ್ ತಂಡದಲ್ಲಿ ಆಡ್ತಾ ಇದ್ದ ಕೋರಿ ಆಂಡರ್ಸನ್ ಈ ಬಾರಿ USA ಟೀಮ್ನಲ್ಲಿ ಆಡ್ತಾ ಇದ್ದಾರೆ. ಪಪುವಾ ನ್ಯೂಗಿನಿ ಒನ್ ಡೇ ಮ್ಯಾಚ್ನಲ್ಲಿ 572 ರನ್ ಬಾರಿಸುವುದರ ಮೂಲಕ ವರ್ಲ್ಡ್ ರೆಕಾರ್ಡ್ ಮಾಡಿರುವಂತಹ ಪಪುವಾ ನ್ಯೂಗಿನಿ ತಂಡ ಈ ಬಾರಿ T20 ವಿಶ್ವಕಪ್ನಲ್ಲಿ ಅಚ್ಚರಿ ಮೂಡಿಸುವ ಭರವಸೆಯಲ್ಲಿ ತಯಾರಾಗಿದ್ದಾರೆ. ಪ್ರಬಲ ಟೀಮ್ ಎದುರಿಸಲಿರೋ ಕೆನಡಾ. 13 ವರ್ಷದ ಬಳಿಕ ಕೆನಡಾ ICC ವರ್ಲ್ಡ್ ಟೂರ್ನಮೆಂಟ್ನಲ್ಲಿ ಪಾಲ್ಗೊಳ್ತಾ ಇದೆ. ಅಮೆರಿಕಾ ಕ್ವಾಲಿಫೈಯರ್ನಲ್ಲಿ ಬರ್ಮುಡಾ ವಿರುದ್ಧ ವಿಜಯ ಸಾಧಿಸುವುದರ ಮೂಲಕ T20 ವರ್ಲ್ಡ್ ಕಪ್ನಲ್ಲಿ ಡೆಬ್ಯೂ ಮಾಡೋಕೆ ಅವಕಾಶ ಸಿಕ್ಕಿದೆ. ಆದರೆ ಕೆನಡಾಗೆ T20 ವರ್ಲ್ಡ್ ಕಪ್ ಹಾದಿ ಅಷ್ಟು ಸುಲಭದ್ದಾಗಿಲ್ಲ. ಯಾಕಂದ್ರೆ ಗ್ರೂಪ್ ಹಂತದಲ್ಲಿ ಭಾರತ ಮತ್ತು ಪಾಕಿಸ್ತಾನದಂತಹ ಪ್ರಬಲ ತಂಡಗಳನ್ನು ಕೆನಡಾ ಎದುರಿಸಬೇಕಾಗಿದೆ. ಹೊಸ ಭರವಸೆಯೊಂದಿಗೆ ಓಮನ್ ತಂಡ
2017 ಹಿಡಿದು ಇಲ್ಲಿವರೆಗೂ ಓಮನ್ ದೇಶ ಸತತವಾಗಿ ಮೂರನೇ ಬಾರಿ ವರ್ಲ್ಡ್ ಟೂರ್ನಮೆಂಟ್ನಲ್ಲಿ ಪಾಲ್ಗೊಳ್ತಾ ಇದೆ. ಆಸ್ಟ್ರೇಲಿಯಾ, ಇಂಗ್ಲೆಂಡ್ ನಂತಹ ಪ್ರಬಲ ತಂಡಗಳ ವಿರುದ್ಧ ಓಮನ್ ಗೆಲ್ಲುತ್ತಾ ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ಇದಾಗಿತ್ತು ವರ್ಲ್ಡ್ ಕಪ್ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.